ಭಾರತ್ ಮಾತಾ ಕಿ. ಸ್ವಲ್ಪ ಜೋರಾಗಿ ಹೇಳ್ರಪ್ಪ, ಅಭ್ಯಾಸ ಮಾಡೋಣ. ಭಾರತ್ ಮಾತಾ ಕಿ. ನೆನ್ನೆ ಧರ್ಮಸ್ಥಳದಾಗ ಅಲ್ಲಿ ಹೇಳವ್ರಪ್ಪ, ಯಾರ ಮುಂದೆ? ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮುಂದೆ ಭಾರತ್ ಮಾತಾ ಕಿ ಜಯ ಅಂತ ಹೇಳವ್ರೆ. ಇಲ್ಲೇನು ಹೇಳಕ್ಕೆ, ಇಲ್ಲೇ ನಾವಿರೋದಲ್ವಾ. ಭಾರತ್ ಜೈ. ಅಲ್ಲಿ ಹೇಳಕ್ ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ, ಇಲ್ಲಿ ನಾವ್ಯಾಕೆ ಭಯ ಬೆಳಿಬೇಕು? ಬಂಧುಗಳೇ, ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರಿಗೆ, ಮುಖಂಡರಿಗೆ ನಾನು ಮೊದಲನೇದಾಗಿ ಶಿರಸ ವಹಿಸಿ ನಮಿಸಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅಭಿನಂದನೆಗಳು. ಚಪ್ಪಾಳೆ ಹೊಡೆದ್ಬಿಟ್ರಿ ಯಾಕೆ ಅಂತ ಕೇಳಲಿಲ್ಲಲ್ಲ. ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಹೊಂದಾಣಿಕೆ ಆದಮೇಲೆ ಕೆಲವು ಕಡೆ ಸಂಪರ್ಕದ ಕೊರತೆ ಆಗಿತ್ತು. ಅಷ್ಟಿದ್ರೂ ಕೂಡ ಅದನ್ನು ಮನಸ್ಸಿಗೆ ಹಾಕ್ಕೊಂಡೆ. ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲಿ ಬಿ ಜೆ ಪಿ ಸಭೆ ನಡೆಯುತ್ತೋ ಅಲ್ಲೆಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಇದ್ದೇ ಇರ್ತಾ ಇದ್ರು. ಶಾಲು ಹಾಕ್ಕೊಂಡೇ ಇರ್ತಾ ಇದ್ರು ಜೆ ಡಿ ಎಸ್ ಕಾರ್ಯಕರ್ತರು. ಶರವಣ ಹೇಳ್ತಾ ಅವರೇ ಜಾಸ್ತಿ ನಾವೇ ಇರ್ತಾ ಇದ್ದೀರಿ ಅಂತ. ಆ ರೀತಿ ಒಂದು ರೀತಿ ಹಾಲು ಜೇನ ರೀತಿಯಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಒಂದು ಸಮನ್ವಯದಿಂದ ಏನು ಕೇಂದ್ರದ ನಾಯಕರು ಹೇಳದಿದ್ರು ಕೂಡ ಮನಸ್ಫೂರ್ತಿಯಾಗಿ, ಅಂದರೆ ಕೇಂದ್ರದವ್ರು ಹೇಳಬೇಕು, ಲೀಡರ್ ಹೇಳಬೇಕು ಅಂತ ಯಾರಿಗೂ ಗಮನಕ್ಕೆ ಬರಲಿಲ್ಲ. ಇಲ್ಲಪ್ಪ, ಇಂಥ ಕಷ್ಟ ಸಮಯದಲ್ಲಿ ನಾವೆಲ್ಲರೂ ಕೂಡ ದೇವೇಗೌಡರು ಏನು ಹೇಳಿದ್ದಾರೆ, ಈ ದೇಶದ ಪ್ರಧಾನಿ ಮತ್ತೊಮ್ಮೆ ನರೇಂದ್ರ ಮೋದಿ ಆಗಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀರಾ, ಅದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ಚಪ್ಪಾಳೆ ಹೊಡೀರಿ ಬಂಧುಗಳೇ. ವೇದಿಕೆ ಮೇಲೆ ನಮ್ಮ ಕುಮಾರಣ್ಣ ಅವರು ಆಸೀನರಾಗಿದ್ದಾರೆ. ಜೆ ಡಿ ಎಸ್ಸಿನ ರಾಜ್ಯದ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು, ಅವರು ಸದಾ ಹೇಳ್ತಾ ಇರ್ತಾರೆ, ಈ ಪಾಪಿಗಳ ಜೊತೆ ನಾನು ಸರ್ಕಾರ ಮಾಡಿ ಕ್ಲರ್ಕ್ ಆಗಿದ್ದೆ, ನಾನು 1 ವರ್ಷ 14 ತಿಂಗಳು ಕ್ಲರ್ಕ್ ಆಗಿ ಕೆಲಸ ಮಾಡಿದ್ದೀನಿ, P1 ಆಗಿ ಕೆಲಸ ಮಾಡಿದ್ದೀನಿ, ಲೆಟರ್ಗಳು ತಂದು ಟೇಬಲ್ಗಳ ಮೇಲೆ ಎಸ್ಬಿಟ್ಟು ಹೋಗ್ತಾ ಇದ್ರು. ನಿಜವಾಗಿ ನಾನು ಮುಖ್ಯಮಂತ್ರಿ ಅಂತ ನನಗೆ ಒಳ್ಳೆಯ ಹೆಸರು ಬಂದರೆ ಅದು ಬಿ ಜೆ ಪಿ ಸರ್ಕಾರದಲ್ಲಿ ಅಂತೇಳಿ ಕುಮಾರಣ್ಣ ಅವರು ಹಲವು ಬಾರಿ ಹೇಳಿದ್ದಾರೆ. ಹೇಳಿದಾರ ಕುಮಾರಣ್ಣನ ಗ್ರಾಮ ವಾಸ್ತವ್ಯ? ಅವಾಗೆ ಕುಮಾರಣ್ಣ ಅವರು ಇಡೀ ರಾಜ್ಯಕ್ಕೆ ಪರಿಚಯ ಆಗಿ ಒಳ್ಳೆಯ ಮುಖ್ಯಮಂತ್ರಿ ಅಂತ ಹೆಸರು ಮಾಡಿದ್ದು ಆಗಲೇ. ಹಾಂ, ಇಲ್ಲೋಗಿ ವಿಧಾನಸಭೆಯಲ್ಲಿ ಕೈ ಎತ್ತಿದ್ರಲ್ಲ, ಏನೋ ಜೋಡೆತ್ತು ಜೋಡೆತ್ತು ಅಂತ. ಹಾಂ, ಎಲ್ಲಿಗೆ ಹಾಕಿದ್ರು ಗೊತ್ತಾಯ್ತಲ್ಲ. ಈಗ ಕೆಲಸ ಆಗಬೇಕಾದ್ರೆ ಕೈ ಎತ್ತು, ಕೆಲಸ ಆದ ತಕ್ಷಣ ಚೂರಿ ಹಾಕು, ಇದು ಕಾಂಗ್ರೆಸ್ ಅವರ ಸಂಸ್ಕೃತಿ. ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ವೇದಿಕೆ ಮೇಲೆ ನಮ್ಮ ಅಶ್ವಥ್ ನಾರಾಯಣ ಅವರಿದ್ದಾರೆ, ನಮ್ಮ ಬಿ ಜೆ ಪಿಯ ಹಿರಿಯ ಮುಖಂಡರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಗೋಪಾಲಣ್ಣ ಅವರು ನನ್ನ ಆತ್ಮೀಯ ಸ್ನೇಹಿತರು, ಮಾಜಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಮುನಿರತ್ನ ಅವರು, ಅವರು ಕೂಡ ಈಗ ಒಳ್ಳೆ ಡೈಲಾಗ್ ಹೊಡೆದಿದ್ದಾರೆ, ಕುರುಕ್ಷೇತ್ರದ ಡೈಲಾಗ್ ಒಳ್ಳೆ ಡೈಲಾಗು ಕೂಡ ಹೊಡೆದಿದ್ದಾರೆ. ಸೊ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಯುವ ಜನತಾ ದಳದ ಅಧ್ಯಕ್ಷರು, ಅದೇ ರೀತಿ ನಮ್ಮ ಮಾಜಿ ಮಂತ್ರಿಗಳಾದಂಥ ಯೋಗೇಶ್ವರ್ ಅವರು ಕೂಡ ಬಂದಿದ್ದಾರೆ, ಜವರಾಯಿಗೌಡ್ರು ಇದ್ದಾರೆ, ಶರವಣ ಇದ್ದಾರೆ, ಆದೇವೇಗೌಡರು ನಮ್ಮ ಅಭ್ಯರ್ಥಿ, ರಮೇಶ್ ಗೌಡ ನಮ್ಮ ಅಧ್ಯಕ್ಷರು, ಅದೇ ರೀತಿ ಭಾಳಷ್ಟು ಮಹಿಳಾ, ಶ್ರೀಮತಿ ಲಕ್ಷ್ಮೀ ಅವರು, ಶ್ರೀಮತಿ ಶೈಲಜಾ ಅವರು, ಮಂಜುನಾಥ್ ಅವರು, ನಿಸರ್ಗ ನಾರಾಯಣ ಸ್ವಾಮಿ ಅವರು, ಪ್ರಕಾಶ್ ಅವರು, ಗಂಗಾಧರ ಮೂರ್ತಿ, ಈ ಥರ ಹಲವಾರು ಗಣ್ಯರು ವೇದಿಕೆ ಮೇಲೆ ಇದ್ದಾರೆ. ಅವರೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಬಂಧುಗಳೇ, ಇದು ಈಗ ನಾವು ಹೊಂದಾಣಿಕೆ ಆಗಿದ್ದರೂ ಕೂಡ ಮೂಲತಃ ನಾವೆಲ್ಲ ಮೊದಲು ಜನತಾ ಪಾರ್ಟಿಯಲ್ಲಿ ಒಟ್ಟಿಗೆ ಇದ್ರಿ. ನಾವೆಲ್ಲ ಜನತಾ ಪಾರ್ಟಿ ಇದ್ದಾಗ ಒಟ್ಟಿಗೆ ಇದ್ರಿ. ಕಾಂಗ್ರೆಸ್ಸಿನ ದುರಾಡಳಿತ ಎಮರ್ಜೆನ್ಸಿ ತಂದು ಪತ್ರಿಕೆಯವ್ರನ್ನೆಲ್ಲ ಜೈಲಿಗೆ ಹಾಕಿ ವಿರೋಧ ಪಕ್ಷದವ್ರನ್ನೆಲ್ಲ ಜೈಲಿಗೆ ಹಾಕಿದಾಗ ಕೂಡ ನಾವು ಕೂಡ ಅವತ್ತು ಜನಸಂಘ ಮತ್ತು ದೇವೇಗೌಡರು ಕೂಡ ಜೈಲಲ್ಲಿ ಹೋಗಿ ಇದ್ದು ಬಂದಂಥವ್ರು.
ಅಂದರೆ ಕಾಂಗ್ರೆಸ್ಸಿನ ವಿರುದ್ಧವಾದಂಥ ಒಂದು ರಕ್ತಗತವಾಗಿ ನಮ್ಮ ಮೈಯಲ್ಲಿ ಬಂದ್ಬಿಟ್ಟಿದೆ. ಕಾಂಗ್ರೆಸ್ಸಿನ ವಿರುದ್ಧವಾದಂಥ ಒಂದು ಹೋರಾಟವನ್ನು ನಾವು ಮಾಡಿದ್ದೀರಿ. ಮೊದಲಿಂದನೂ ಕೂಡ ಜನತಾ ಪಕ್ಷದಲ್ಲಿ ಈಗ ಮತ್ತೆ ಆ ಒಂದು ಅವಕಾಶ ಇವಾಗ ಹೊಂದಾಣಿಕೆ ಆಗಿರುವಂಥದ್ದು ಅದೇ ಮಾದರಿ ಅಂತ ತಿಳ್ಕೊಳ್ಳಿ. ಸ್ವಲ್ಪ ಏನಾರು ಮನಸ್ಸು ಮಾಡಿದರೆ ಯೋಚನೆ ಮಾಡಿರಿ, ಸ್ವಲ್ಪ ಒಂದು ವರ್ಷದ ಹಿಂದೆ ಏನಾದರೂ ಮನಸ್ಸಾಗಿದ್ರೆ ಈ ದರಿದ್ರ ಸರ್ಕಾರ ಇವತ್ತು ಬರ್ತಾನೆ ಇರಲಿಲ್ಲ. ಗ್ಯಾರಂಟಿನಾ? ಬರ್ತಾ ಇತ್ತ ಇವರು, ಯಜ್ಜನೆ ಇಕ್ತಾ ಇರಲ್ಲ ಇವರು. ಒಂದು ವರ್ಷದಿಂದ ಏನಾನ ಈ ಥರದ ಹೊಂದಾಣಿಕೆ ಆಗಿದ್ರೆ ಈ ದರಿದ್ರ ಸರ್ಕಾರ, ಈ ಲೂಟಿಕೋರರ ಸರ್ಕಾರ ಬರ್ತಾನೆ ಇರಲಿಲ್ಲ. ಬಿಡಿ, ಆಗಿದ್ದಾಗೋಯ್ತು, ಇನ್ನು ಮುಂದೆ ಆದರೂ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಈಗ ಆ ದೇವೇಗೌಡರನ್ನ ಗೆಲ್ಲಿಸಿದ್ರೆ ಮತ್ತೆ ನಮ್ಮ ದೇವೇಗೌಡರಿಗೆ ಕಿರೀಟ ಬರ್ತೈತೆ. ಎಲ್ಲಿ ನಮ್ಮ ದೇವೇಗೌಡರಿಗೆ ಕಿರೀಟ ಬರ್ತೈತೆ, ಅದನ್ನೇ ನಮ್ಮ ಫಿಲಂ ಮುನಿರತ್ನ ನಮ್ಮ ಡೈರೆಕ್ಟ್ರು ಹೇಳಿದ್ದು. ಹಾಂ, ನಮ್ಮ ಡೈರೆಕ್ಟ್ರ್ ಅವರು, ನಮ್ಮ ಡೈರೆಕ್ಟ್ರ್ ಅವರು. ನನಗೂ ಗೊತ್ತಿರಲಿಲ್ಲ ಅವರ ಕ್ಯಾಂಡಿಡೇಟ್ ಕಾಂಗ್ರೆಸ್ ಕ್ಯಾಂಡಿಡೇಟು ನಾನು ನಮ್ಮವರೇ ಹಂಗ ಇಲ್ಲಿ ಅಂತ ತಿಳ್ಕೊಂಡಿದ್ದೆ. ನನಗೂ ಗೊತ್ತಿರಲಿಲ್ಲ ಅವರು ಕ್ಯಾಂಡಿಡೇಟು ಬೇರೆ ಕಡೆ ಎಲ್ಲೋ ಮುನಿರತ್ನ ಅವ್ರು ಹೇಳ್ತಾ ಇದ್ರು. ಹಾಂ, ಮಹಾರಾಷ್ಟ್ರ ಬಂದಿರೋದು ಅಂದರೆ ರಾಮೋಜಿ ರಾವ್ ಅಂತ ಈಗ ಹೆಸರು ಬದಲಾವಣೆ ಮಾಡ್ಕೊಂಡು ಗೌಡ ಅಂತ ಇಟ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಮುನಿರತ್ನ ಅವರು ರಿಸರ್ಚ್ ಮಾಸ್ಟರ್ ಅವರು, ರಿಸರ್ಚ್ ಮಾಡಿ ನೋಡಿ, ಎಲ್ಲ ರಿಸರ್ಚ್ ಮಾಡಿ ಹೇಳಿದ್ದಾರೆ, ಜನಕ್ಕೂ ಗೊತ್ತಾಗಲಿ ಅಂತ ಹೇಳಿದ್ದಾರೆ. ನೋಡಿ ಮುನಿರತ್ನಮ್ಮ ಎಷ್ಟು ಬುದ್ಧಿವಂತರಿದ್ದಾರೆ ನೋಡಿ. ಅದರಿಂದ ಆ ದೇವೇಗೌಡ ನಮ್ಮ ಒಳ್ಳೆಯ ಅಭ್ಯರ್ಥಿ, ಸರಳ ಸ್ವಭಾವದವರು, ಒಕ್ಕಲಿಗರ ಸಂಘದಲ್ಲಿ ಡೈರೆಕ್ಟ್ರಾಗಿ ಸೆಕ್ರೆಟ್ರಿಯಾಗಿ ಕೆಲಸ ಮಾಡಿದ್ದಾರೆ, ಪರಿಚಯ ಇದೆ. ಅವ್ರನ್ನ ನಾವು ಗೆಲ್ಲಿಸ್ಬೇಕು. ನಾವಿಲ್ಲಿ ಸಾವಿರಾರು ಜನ ಬಂದಿದ್ದೀರಿ, ಸುಮಾರು ಒಂದು 2,000 ಜನ ಇಲ್ಲಿದ್ದೀರಿ ಅಂತ ಇಟ್ಕೊಳ್ಳಿ. ನಾವು ಇಲ್ಲಿ ಭಾಷಣ ಕೇಳ್ತೀರಿ, ಕುಮಾರಣ್ಣ ಭಾಷಣ ಮಾಡಿದ್ರು, ನಾನು ಅಶ್ವಥ್ ನಾರಾಯಣ ಎಲ್ಲ ಭಾಷಣ ಆಯಿತು ಕೇಳಿ ಹಿಂಗೆ ಟವಲ್ ಒದ್ರಬಿಟ್ಟು ಹಿಂಗೆ ಮನೆ ಕಡೆ ಹೋದ್ರೆ ಏನೂ ಆಗಲ್ಲ. ಅವತ್ತು ವೋಟಿಂಗ್ ದಿನ 4ನೇ ತಾರೀಕಲ್ಲನಪ್ಪ, 3ನೇ ತಾರೀಕು ವೋಟಿಂಗ್ ದಿನ ನಮ್ಮ ಕಾರಲ್ಲಿ ನಮ್ಮ ಜೊತೆ ಇನ್ನು 3 ಜನನ ಕೂತಿರ್ಸ್ಕೊಂಬರ್ಬೇಕು ನಮ್ಮ ಕಾರಲ್ಲಿ. ಮೋಟ್ರ್ ಬೈಕಲ್ಲಿ ಬಂದರೆ ನಮ್ಮ ಜೊತೆ ಹಿಂದೆ ಒಬ್ಬರು ಪರ್ಮನೆಂಟಾಗಿ ಎಲ್ಲಿಗೆ ನಾವು ಅದು ಅವತ್ತು ನಾವು ಪರ್ಮನೆಂಟಾಗಿ ಒಂದು ವೋಟ್ ಹಾಕ್ಸೇ ಹಾಕ್ಸ್ತೀರಿ. ನಾವಿರೋರು ನಾವು ಹಾಕ್ತೀರಿ, ಇಲ್ಲಾಂದರೆ ನನ್ನ ಕಾರಲ್ಲಿ 4 ಜನನ ಇಲ್ದಿದ್ದು ನನ್ನ ಕಾರೇ ಹೊರಡಲ್ಲ ಅಂತ ತೀರ್ಮಾನ ಮಾಡಿ ಈ 2,000 ಜನ ತೀರ್ಮಾನ ಮಾಡಿದ್ರು 10,000 ಜನ ಹೊರಡ್ತಾರೆ. ಅವಾಗ ಕುಮಾರಣ್ಣ ಅವರು ಸಭೆ ಕರೆದಿದ್ದಕ್ಕೂ ಸಾರ್ಥಕ ಆಗ್ತೈತೆ, ನಾವು ಭಾಷಣ ಮಾಡಿದ್ದಕ್ಕೂ ಸಾರ್ಥಕ ಆಗ್ತೈತೆ, ದೇವೇಗೌಡರು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಆಗಬೇಕು ಅಂದಿದ್ದಕ್ಕೂ ಸಾರ್ಥಕ ಆಗ್ತೈತೆ. ಇಲ್ಲಾಂದರೆ ಚಪ್ಪಾಳೆ ಹೊಡೆದು ಹೋಗೋದು ಬಿಟ್ಟರೆ ಏನೂ ಇರಲ್ಲ. ಮನಸ್ಸು ಯೋಚನೆ ಮಾಡಿ, ನಾ ಏನು ಸಮಯ ಜಾಸ್ತಿ ಕೇಳಲ್ಲ ನಿಮ್ಮನ್ನು. ಓಡಾಡ್ರಿ, ಮನೆ ಮನೆ ಪಾದಯಾತ್ರೆ ಮಾಡಿರಿ, ಕೈ ಮುಗಿರಿ, ಬಿಸಿಲ ಏನೂ ಇಲ್ಲ. ನೀವು ಬರೋ ದಿನ ನಿಮಗೆ ಲಿಸ್ಟ್ ಕೊಟ್ಟಿದ್ದಾರೆ, ರಮೇಶ್ ಗೌಡ ಎಲ್ಲರಿಗೂ ಲಿಸ್ಟ್ ಕೊಟ್ಟಿದ್ದಾರೆ. ತೊಗೊಂಡೋಗಿ ನಿಮ್ಮ ಏರಿಯಾದಲ್ಲಿ ಯಾರಿದ್ದಾರೆ, ನಿಮ್ಮ ಮನೆ ಪಕ್ಕ ಯಾರಿದ್ದಾರೆ, ನೀವು ಎದುರುಗಡೆ ಮನೆ ಯಾರಿದ್ದಾರೆ, ಹಿಂದೆ ಮನೆಯಲ್ಲಾರು, ಇಷ್ಟೇ ದೂರನೂ ಹೋಗ್ಬೇಡಿ. ನೀವು ನಿಮ್ಮ ಮನೆ ಸುತ್ತು ಇರೋವಂಥವ್ರನ್ನ 4 ಜನ ಮಾತಾಡ್ಕೊಂಡು ಫೋನಲ್ಲಿ, ನಾನು ಇಷ್ಟು ಗಂಟೆಗೆ ಹೊರಡ್ತೀನಪ್ಪ, ನಮ್ಮದು ಪೋಲಿಂಗ್ ಸ್ಟೇಷನ್ನು ಈ ಥರ ಜಯನಗರದಲ್ಲಿದೆ, ನಮ್ಮದು RR ನಗರದಲ್ಲಿದೆ, ಎಲ್ಲೋ ಒಂದು ಕಡೆ ಬೊಮ್ಮನಹಳ್ಳಿಯಲ್ಲಿದೆ, ಎಲ್ಲೋ ಒಂದು ಕಡೆ ಹೇಳಿ ನಾನು ಹೋಗ್ತಾ ಇದ್ದೀನಿ, ನೀವೆಲ್ಲ ಬರಬೇಕು ಅಂತ ಕರ್ಕೊಂಡು ಅವ್ರಿಗೆ ಏನಾನ ಕಾಫಿ ಕೊಡಿಸಿ ಸೀದಾ ಕರ್ಕೊಂಡು ವೋಟ್ ಹಾಕಿ ಬಂದರೆ ಈ ಸಭೆ ಮಾಡಿದ್ದಕ್ಕೂ ಸಾರ್ಥಕ ಆಗ್ತೈತೆ. ಆ ದೇವೇಗೌಡರು ಗೆದ್ದೇ ಗೆಲ್ತಾರೆ, ಗೆದ್ದೇ ಗೆಲ್ತಾರೆ. ಆ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಇದು ಇಂಪಾರ್ಟೆಂಟು, ಚುನಾವಣೆಗೆ ನಾವೇನು ಮಾಡ್ತೀರಿ ಅಂತ ಇಂಪಾರ್ಟೆಂಟು, ಚುನಾವಣೆಗೆ ನಾವೇನು ಕೆಲಸ ಮಾಡಿದ್ರಿ ಅಂತ ಇಂಪಾರ್ಟೆಂಟು. ಹಾಗೆ ಹೋಗಲ್ಲ. ಇವರು ಕಾಂಗ್ರೆಸ್ ಅವರು ಇರೋ ಕೊಳೆಯನ್ನು ತೊಳಿಬೇಕಾದ್ರೆ ಸರ್ಫ್ ಹಾಕಿ ಪರಕೆ ತಗೊಂಡು ತೊಳಿಬೇಕೀಗ, ಅಷ್ಟು ಕುಲಿಗೆಡಿಸ್ಬಿಟ್ಟಿದ್ದಾರೆ. ಸರ್ಫ್ ಹಾಕಬೇಕು ಅಂದರೆ ಕೈ ನಾವೆಲ್ಲ ಸೋಪ್ ಮಾಡ್ಕೊಬೇಕು, ಹಾಂ, ಪರಕೆ ತಗೊಳ್ಬೇಕು ಗುಡ್ಸೋಕ್ಕೆ. ಇಲ್ಲ ಹಂಗೆ ಹೋಗು ಅಂದರೆ ಮಂತ್ರ ಹಾಕಿದ್ರೆ ಯಾವ ಮಾವಿನಕಾಯಿನೂ ಉದುರಲ್ಲ. ನಿಮಗೆ ಗೊತ್ತಿರಲಿ, ಎಲ್ಲ ಈಗ ಎಲ್ಲ ಮುಗಿದೋಗಿದೆ, 6 ಫೇಸ್ ಎಲೆಕ್ಷನ್ ಮುಗಿದಿದೆ, ಇನ್ನೊಂದೇ ಒಂದು ಫೇಸ್ ಎಲೆಕ್ಷನ್ ಇರೋದು. ಅಶ್ವತ್ಥನಾರಾಯಣ ಅಲ್ಲಪ್ಪನ ಇನ್ನೊಂದೇ ಫೇಸ್ ಎಲೆಕ್ಷನ್ ಇರೋದು 1ನೇ ತಾರೀಕು ನೋಡಿ, ಅದು ಒಂದೇ BJP ಒಂದೇ ಒಂದೇ ಕುಮಾರಣ್ಣಂದು ಒಂದೇ, ನಂದು ಅಶೋಕನೂ ಒಂದೇ. ಇವಾಗ ಬಂದಿರೋ ಎಲ್ಲ ಸಮೀಕ್ಷೆಗಳು
ಮೊನ್ನೆ ಒಂದು ಸ್ವಲ್ಪ ಎರಡನೇದು ಮೂರನೇದ್ರಲ್ಲಿ ಸ್ವಲ್ಪ ಆಟ ಆಡ್ತಾ ಇದ್ರು ಅವರು, ಏ ನಾವು ಹಂಗೆ ಹಿಂಗೆ ನಾವು ಬಂದ್ಬಿಡ್ತೀರಿ ಅಂತ. ಈಗ 4, 5, 6 ಆದಮೇಲೆ ಸದ್ಯ ಇಲ್ಲ ಅವ್ರದೀಗ. ಆ ಚುನಾವಣಕ್ಕ ಚಾಣಕ್ಯ ಯಾರು? ಹಾ, ಪ್ರಶಾಂತ್ ಕಿಶೋರ್. ಓಪನ್ ಆಗಿ ಹೇಳ್ಬಿಟ್ಟು, ಅವ್ರೇನು ನಮ್ಮ ಪಾರ್ಟಿ ಅವರಲ್ಲ, ಅವರು ವೆಸ್ಟ್ ಬೆಂಗಾಲ್ನ ಮಮತಾ ಬ್ಯಾನರ್ಜಿಗೆ ಅಡ್ವೈಸರ್ ಆಗಿದ್ದವರು. ಅವರು ಬಿಜೆಪಿ ವಿರುದ್ಧವಾಗಿ ಪ್ರತಿ ಸರಿನೂ ಮೋದಿಯವ್ರನ್ನ ಬೈತಾ ಇದ್ರು ಅವ್ರು, ಪ್ರತಿ ಸರಿನಲ್ಲಿ ಇವತ್ತಿಗೂ ಬೈತಾ ಇದ್ರು. ಇವತ್ತು ಅವ್ರು ಹೇಳಿದ್ದಾರೆ ಒಂದು ವಾರದಿಂದ, ಯಾರು ಏನೇ ಮಾಡಿದ್ರು ಕೂಡ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗ್ತಾರೆ. ಬಿಜೆಪಿ ಒಂದೇ ಇಂಡಿವಿಜುವಲ್ ಆಗಿ 300 ಆಸುಪಾಸು ಬರುತ್ತೆ, ಟೋಟಲ್ ಆಗಿ ಎಲ್ಲಾನು ಕೂಡ 370 ದಾಟ್ತೈತೆ ಅಂತ ಹೇಳಿದರು. ಇದಕ್ಕಿಂತ ಇನ್ನೇನು ಬೇಕು? ನರೇಂದ್ರ ಮೋದಿ ಪ್ರಧಾನಿ ಆದ್ಮೇಲೆ ಈ ಕಾಂಗ್ರೆಸ್ಸರು ಭ್ರಷ್ಟ ಕಾಂಗ್ರೆಸ್ಸವ್ರು ಇರಬೇಕಂತ ಯೋಚನೆ ಮಾಡಬೇಕಲ್ಲ ನಾವು. ಆ ಯೋಚನೆ ಮಾಡಬೇಕಾದ್ರೆ ಈ ಚುನಾವಣೆ ಗೆದ್ರೆ ತಾನೇ ನಮ್ಗೇನ, ಈ ಚುನಾವಣೆ ಗೆಲ್ಲಬೇಕು ನಾವು. ಕರ್ನಾಟಕದಲ್ಲಿರುವಂಥ ಈ ಕಾಂಗ್ರೆಸ್ ಲೂಟಿಕೋರರ ಕಾಂಗ್ರೆಸ್ ಏನಿದೆ ನೋಡಿ, ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ಅಶೋಕ್ ಅವನಿಗೆ ಅವನಿಗೆ ಲೆಕ್ಕನೇ ಗೊತ್ತಿಲ್ಲ ಅಂತ. ಹಾಂ, ಬಡ್ಜೆಟೇ ಗೊತ್ತಿಲ್ಲ, ನಾನು 15 ಬಡ್ಜೆಟ್ ಮಾಡಿದ್ದೀನಿ ಅಂತ. ಅಣ್ಣ, ಅದೇನು ಹೇಳ್ತಾರಲ್ಲ ಇದಕ್ಕೆ, ಕನ್ನಡಿ ಬೇಕಾ ಅಂತ. ಹಂಗೈ ಇವರು ಈಗ ನಾವೇ ನಮ್ಮನೇನೆ ತಗೊಳಪ್ಪ, ನಮ್ಮನೇಲಿ ನಾವು ಸಫಿಷಿಯಂಟ್ ಇದ್ದೀರಿ ಅಂತ ಹೇಳಿದ್ರೆ ಸಾಲ ಯಾಕೆ ಮಾಡ್ಬೇಕಪ್ಪ ನೀನು? ನೀನು ಹೋಗಿ ಸಾಲ ಮಾಡ್ತೀಯ, ಕಂಡೋರ್ ಮನೆ ಬಾಗಲ್ ನಿಂತ್ಕೊಂಡು ಸಾಲ ಕೇಳ್ತೀಯ ಅಂದಮೇಲೆ ನಿನ್ನ ಬಡ್ಜೆಟ್ ಎಲ್ಲಿ ಬಂತು? ನಿಂದು ಸಾಲಗಾರಾಗಿದೆಯಲ್ಲ ಇವತ್ತು, ಸಾಲ ಕೊಡೋರು ಇಲ್ಲ, ಲಕ್ಷಾಂತರ ಕೋಟಿ ಸಾಲ ಮಾಡ್ತಾ ಇದ್ದಾರೆ, ದುಡ್ಡಿಲ್ಲ. BDA ಕಾಂಪ್ಲೆಕ್ಸ್ಗಳಿದ್ದು ಸುಮಾರು 3,000 crore ಬೆಲೆ ಬಾಳ್ತಾ ಇದೆ BDA ಕಾಂಪ್ಲೆಕ್ಸ್ಗಳು ಬೆಂಗಳೂರಲ್ಲಿರೋದು. ಯಾರೋ ಪುಣ್ಯಾತ್ಮರು ಲಕ್ಷ್ಮಣರಾವ್ ಅಂತವರೆಲ್ಲ ಹಿಂದೆ ಅದನ್ನ ಕಾಪಾಡಿಕೊಂಡು ಅದನ್ನ ಕಾಂಪ್ಲೆಕ್ಸ್ಗಳು ಮಾಡಿ ಜನಗಳಿಗೆ ಸಹಾಯ ಮಾಡಿದ್ರು, ಅದನ್ನ ಇವತ್ತು ಮಾರಾಟಕ್ಕೆ ಇಕ್ಕಿದ್ದಾರೆ, ಮಾರಾಟಕ್ಕೆ ಹೊರಟು ಬಿಟ್ಟಿದ್ದಾರೆ ಅದನ್ನೆಲ್ಲ. ಯಾರೋ ಪುಣ್ಯಾತ್ಮ ಇವರೆಲ್ಲ ಮಾಡಿದ್ದು, ಆ ಪುಣ್ಯಾತ್ಮ ಮಾಡಿದ್ದಂತ ಸಂಪಾದನೆನೂ ಕೂಡ ಅದರಿಂದ ಒಂದಷ್ಟು ಬಾಡಿಗೆ ಬರ್ತಾ ಇತ್ತು. ಈ ಕೋಳಿ ಮೊಟ್ಟೆ ಇಕ್ತೈತಲ್ಲ, ದಿನ ಅವನನ್ನು ಮೊಟ್ಟೆ ಇಕ್ತಾ ಇತ್ತಂತೆ. ಅವನಿಗನ್ಸ್ತು, ಏಯ್ ದಿನ ಯಾಕೆ ಕೋಳಿನೇ ತಿಂದು ಬಿಡೋಣ ಅಂತ. ಹಂಗೆ ತಿನ್ನಕ್ಕೆ ಹೊರಟಿದ್ದಾರೆ ಇವರು, ಕೋಳಿನೇ ತಿನ್ನಕ್ಕೆ ಹೊರಟಿದ್ದಾರೆ ಇವತ್ತು ಕಾಂಗ್ರೆಸ್ಸು. 100 ಕೋಳಿನೂ ಇಲ್ಲ ಮೊಟ್ಟೆನೂ ಇಲ್ಲ, ಎರಡನ್ನೂ ತಿಂದಾಗ್ತಾ ಇದ್ದಾರೆ. ಈಗ ಎಲ್ಲ ಕಳಿಸ್ಬೇಕಲ್ಲ ATM ಆಗಿ, ಅಲ್ಲಿ ಬೇರೆ ಗತಿ ಇಲ್ಲ ಇವ್ರಿಗೆ. ಡೆಲ್ಲಿಯಲ್ಲಿರೋ ಅಂಥ ಕಾಂಗ್ರೆಸ್ ನಾಯಕರಿಗೆ ಇವರೇ ಗತಿ. ಈಗ ಇಲ್ಲಿಂದ ದುಡ್ಡು ಹೊಡಿಬೇಕು, ಅಲ್ಲಿ ಕಳಿಸ್ಬೇಕು. ಗೊತ್ತಲ್ಲ ಮೋದಿಯವರು ಎಷ್ಟು 1,000 crore ಹಿಡಿದಿದ್ದಾರೆ, 1,000 crore ದುಡ್ಡು ಸೀಸ್ ಆಗಿರೋದು, ಹೈಯೆಸ್ಟ್ ದುಡ್ಡು ಇತಿಹಾಸದ ಯಾವುದೇ ಎಲೆಕ್ಷನ್ನಲ್ಲಿ ಅಷ್ಟು ಸೀಸ್ ಆಗಿಲ್ಲ. ಅಷ್ಟು ಸೀಸ್ ಆಗಿದೆ ಎಲ್ಲ ಕಾಂಗ್ರೆಸ್ ಅವ್ರ ಮನೆಯಲ್ಲೇ ಸಿಕ್ಕಿರೋದು. ಒಬ್ಬ ಮಂತ್ರಿ ಮನೆಯಲ್ಲಿ, ಕಾಂಗ್ರೆಸ್ಸಿನ ಮಂತ್ರಿ ಮನೆಯಲ್ಲಿ 60 crore ಏನೋ ಸಿಕ್ಕಿದೆ, ಮಂತ್ರಿ ಮನೆಯಲ್ಲ, ಅವನು PA ಮನೆಯಲ್ಲಿ. ಅವನ ಮನೆಯಲ್ಲಿ ಎಷ್ಟು ಸಿಕ್ಕಿದೆ ಗೊತ್ತಿಲ್ಲ, PA ಮನೆಯಲ್ಲಿ ಸಿಕ್ಕಿದೆ. ಅಂದರೆ ಇಲ್ಲಿ ಲೆಕ್ಕ ಹಾಕಳಿ, ಇಲ್ಲಿ ನಮ್ಮ ಕಾಂಗ್ರೆಸ್ ಅವ್ರ ಮನೆಗಳಲ್ಲಿ ಎಷ್ಟೆಷ್ಟು ಇರಬೇಕು ಅಂತ ಲೆಕ್ಕ ಹಾಕಳಿ. ಅದರಿಂದ ಈ ಕಾಂಗ್ರೆಸ್ ಸರ್ಕಾರ ಬಂದು ಈ ಕರ್ನಾಟಕದ ಒಂದು ಚರಿತ್ರೆ ಇತ್ತು. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. ನಾನು ಇಡೀ ದೇಶದಲ್ಲಿ GDP ಅಂತ ಇರ್ತದೆ ಒಂದೊಂದು ರಾಜ್ಯಕ್ಕೆ, ಅಂದರೆ GDP ಒಳ್ಳೆ GDP ಇದ್ದರೆ ಆ ರಾಜ್ಯ ಸುಭಿಕ್ಷವಾದಂಥದ್ದು ಅಂತೇಳಿ. ವಿಜಯನಗರ ಸಾಮ್ರಾಜ್ಯ ಇರ್ತೈತಲ್ಲ, ದೇಶದಲ್ಲಿ ಬೇರೆ ಬೇರೆ ಸಾಮ್ರಾಜ್ಯನೂ ಇತ್ತು. ವಿಜಯನಗರ ಸಾಮ್ರಾಜ್ಯ ಅಂದರೆ ತುಂಬಿ ತುಳಿತಾ ಇತ್ತು, ಚಿನ್ನ ರತ್ನ ಎಲ್ಲ ಅಳೆದು ಮಾರ್ತಾ ಇದ್ರು ಅಂತೇಳಿ. ನಮ್ಮ ರಾಜ್ಯನೂ ಕೂಡ, ನಮ್ಮ ರಾಜ್ಯ ಮಹಾರಾಷ್ಟ್ರ, ಇದು ತಮಿಳ್ನಾಡು, ಇವೆಲ್ಲನೂ ಕೂಡ ಡೆಲ್ಲಿ, ನಾವು GDPಗಿಂತ ಜಾಸ್ತಿ ಇದ್ದೀರಿ. ನಾವು ಅಂದರೆ ನಮ್ಮದು ದೇಶದ GDP ಇದೆಯಲ್ಲ ಅದಕ್ಕಿಂತ ನಾವು ಮೇಲೆ ಇದ್ರಿ, ದೇಶದ ಆದಾಯಕ್ಕಿಂತ ನಮ್ಮದು GDP ಜಾಸ್ತಿ ಇತ್ತು. ಮೊದಲನೇ ಬಾರಿ ಕರ್ನಾಟಕದ ಇತಿಹಾಸದಲ್ಲಿ, ಮೊದಲನೇ ಬಾರಿ ಕಳೆದ 50 ನಮ್ಮ GDP ಮೈನಸ್ ಔಟ್ ಔಟ್ ಇದೆ, ಕರ್ನಾಟಕದ್ದು ಮೈನಸ್ ಔಟ್ ಇದ್ರಿ. ಮುಂದಿನ ವರ್ಷನೂ ಮೈನಸ್ಸೇ, ಮುಂದಿನ ವರ್ಷನೂ 1,00,000 crore ಸಾಲ ಮಾಡಬೇಕು ನಾವು. ಈ ಸ್ಥಿತಿಗೆ ಸಿದ್ದರಾಮಯ್ಯನವರು ನಮ್ಮನ್ನು ತಂದಿದ್ದಾರೆ. ಇವತ್ತು ಒಬ್ಬೊಬ್ಬರು ಮನುಷ್ಯದ ಮೇಲೂ ಸುಮಾರು 97,000-98,000 ನೀವು ಸಾಲ ಮಾಡಿಲ್ಲ, ಆದರೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಸಾಲ ಇದೆ. ಇವತ್ತು ನಮ್ಮ ಕರ್ನಾಟಕದ ಎಲ್ಲ 7 crore ಜನ ಇದ್ದಾರಲ್ಲ, ಎಲ್ಲರ ತಲೆ ಮೇಲೂ ಸಾಲ ಹಿಡಿದಿದೆ ಸಿದ್ದರಾಮಯ್ಯ. ಅದರಿಂದ ಈ ಸರ್ಕಾರ ಇಷ್ಟು ವರ್ಷ್ಟಾಗಿ ಇರೋವಂಥ ಸರ್ಕಾರವನ್ನು ನಾವು ಇವತ್ತು ನೋಡ್ತಾ ಇದ್ದೀರಿ.
ಈ ಬದಲಾವಣೆಯನ್ನು ಬಯಸಬೇಕಾದ್ರೆ ಈ ಎಮ್ ಎಲ್ ಸಿ ಚುನಾವಣೆಗಳಿಂದನೇ ಬದಲಾವಣೆಗಳನ್ನು ಬಯಸಬೇಕು. ನಾವು ಮೋದಿ ಅವರಿಗೆ ಒಂದು ಸ್ಟ್ರೆಂತ್ ಕೊಡಬೇಕಲ್ಲ, ನಾವು ಇದು ಗೆದ್ದಿದ್ದೀರಿ, ಜನಕ್ಕೂ ಒಂದು ಕಾನ್ಫಿಡೆನ್ಸ್ ಕೊಡಬೇಕು, ನಾವು ಇದನ್ನು ಗೆದ್ದಿದ್ದೀರಿ ಅನ್ನೋ ಕಾನ್ಫಿಡೆನ್ಸನ್ನು ನಾವು ಕೊಡಬೇಕಾಗಿದೆ. ಆ ದೃಷ್ಟಿಯಿಂದ ಇವತ್ತು ಕುಮಾರಣ್ಣ ಅವರು, ನಮ್ಮ ಜೆ ಡಿ ಎಸ್ಸಿನ ಅಧ್ಯಕ್ಷರಾದಂಥ ರಮೇಶ್ ಗೌಡರು, ನಮ್ಮ ಎಲ್ಲ ಇತರ ಮುಖಂಡರೆಲ್ಲರೂ ಕೂಡ ಸಭೆ ಕರೆದಿರೋವಂಥದ್ದು ಇದೇ ಉದ್ದೇಶ ಇಟ್ಕೊಂಡು ಕರೆದಿದ್ದಾರೆ. ಈ ಉದ್ದೇಶದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ಆ ದೇವೇಗೌಡರನ್ನ ಗೆಲ್ಸೋಣ. ಇವತ್ತು ಕರ್ನಾಟಕದಲ್ಲಿರುವಂಥ ಸರ್ಕಾರ ಏನಿದೆ ಅದು ನಾವು ನೋಡ್ತಾ ಇದ್ದೀರಿ. ಕಳೆದ ಒಂದು ವರ್ಷದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಇಲ್ಲೇ ಇಲ್ಲ. ಯಾರು ಹೋಮ್ ಮಿನಿಸ್ಟ್ರು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಹೋಮ್ ಮಿನಿಸ್ಟ್ರನ್ನ ಬಿಟ್ಬಿಟ್ಟು ಬೇರೆಯವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಹೋಮ್ ಮಿನಿಸ್ಟ್ರನ್ನ ಬಿಟ್ಬಿಟ್ಟು ಬೇರೆಯವರೇ ಹ್ಯಾಂಡಲ್ಗಳು ಮಾಡ್ತಾ ಇದ್ದಾರೆ ಹೋಮ್ ಮಿನಿಸ್ಟ್ರಿನ. ಅವ್ರಿಗೇನು ಬೆಲೆ ಕೊಟ್ಟಂಗೆ ಕಾಣಿಸ್ತಾ ಇಲ್ಲ ನನಗೆ, ಎಲ್ಲ ಇವರೇ ಮಾಡ್ತಾ ಇದ್ದಾರೆ. ಇವತ್ತು ನೋಡಿದೆ ಸರಾಸರಿ ದೇಶದ ಇದರಲ್ಲಿ 45% ಜಾಸ್ತಿ ಆಗಿದೆ ಕ್ರೈಮ್ ರೇಟ್ ಈ ವರ್ಷ. 45% ಕ್ರೈಮ್ ರೇಟು ಜಾಸ್ತಿ ಆಗ್ಬಿಟ್ಟಿದೆ ಈ ರಾಜ್ಯದಲ್ಲಿ. ಕೇಳೋರಿಲ್ಲ, ಯಾರು ಹೆಣ್ಮಕ್ಳು ಶಾಲೆಗೆ ಹೋದರೆ ಗ್ಯಾರಂಟಿ ಇಲ್ಲ ಮನೆಗೆ, ಹೆಣ್ಮಕ್ಳು ಉದ್ಯೋಗಕ್ಕೆ ಹೋದರೆ ಕೇಳೋಂಗಿಲ್ಲ ಮನೆಯಲ್ಲಿ, ಕೊಲೆ. ಇವತ್ತು ಲೂಟಿ ದೊಂಬಿ ನೋಡ್ತಾ ಇದ್ದೀರ, ಇದರಲ್ಲೆಲ್ಲ ಲೂಟಿ ಆಗ್ತಾ ಇರೋದು. ಪೊಲೀಸ್ ಸ್ಟೇಷನ್ ನುಗ್ಗಿ ಹೊಡಿತಾರೆ, ರೇವ್ ಪಾರ್ಟಿಗಳು. ಮೊನ್ನೆ ಆರ್ ಆರ್ ನಾಗದು ಒಂದು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಆ ಸಬ್ ಇನ್ಸ್ಪೆಕ್ಟರ್ ಹೆಣ್ಮಗಳನ್ನ ಪೊಲೀಸ್ ಸ್ಟೇಷನ್ನಲ್ಲೇ ಹೊಡೆದಾಕ್ಬಿಟ್ಟು ಅವ್ರು ಹೋಗಿ, ಇನ್ನು ಕೇಸೇ ಮಾಡಿಲ್ಲ, ಕೇಸೇ ಆಗಿಲ್ಲ. ಮೊನ್ನೆ ಮಂಗಳೂರಲ್ಲಿ, ಉಡುಪಿಯಲ್ಲಿ ದಾಂದಲೆ ವಾರ್ ಮಚ್ಚು ಲಾಂಗ್ ತಗೊಂಡು ವಾರ್ ಮಾಡ್ತಾ ಇದ್ದಾರೆ, ಕೇಳೋರೇ ಇಲ್ಲ. ಈ ಥರ ಕರ್ನಾಟಕದಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ಇದಕ್ಕೆಲ್ಲ ಒಂದೇ ಒಂದು ಮಂತ್ರ, ನಾವು ಮುಂದೆ ಬರ್ತಕ್ಕಂಥ ಚುನಾವಣೆಗಳು ಏನಿದೆ ಈ ವಿಧಾನ ಪರಿಷತ್ ಚುನಾವಣೆ, ಅದರಲ್ಲಿ ನಾವು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ನಾವು ಮಾಡೋಣ. ಮೊನ್ನೆ ಯಾರು ಅವ್ರು ಯಾರೋ ಶಿವರಾಮೇಗೌಡ ಅಂತ, ನಮ್ಮ ಪಾರ್ಟಿಯಲ್ಲಿ ಏನೂ ಇಲ್ಲ, ಅವರು ರಾಜೀನಾಮೆ ಕೊಟ್ಟವರಂತೆ. ನನಗೆ ಗೊತ್ತಿಲ್ಲ ಯಾವ ಪಾರ್ಟಿಗೆ ರಾಜೀನಾಮೆ ಕೊಟ್ಟರು. ಅವ್ರು ಹೇಳಿದ್ದಾರೆ ನೋಡು, ಕುಮಾರಣ್ಣನ ಮೇಲೆ ಎಲ್ಲ ಆಪಾದನೆ ಮಾಡಿಬಿಟ್ರಿ, ನಾನು ಮೋದಿಗೆ ಹೇಳಿಬಿಟ್ಟು ಜೆ ಡಿ ಎಸ್ನ ಬಿ ಜೆ ಪಿನ ಭಾಗ ಮಾಡಿಬಿಡ್ತೀನಿ ಅಂತ. ಎಂಚ ಚಂಡಾಳ್ರಿ ಇವರು ಲೆಕ್ಕ ಹಾಕೊಳ್ಳಿ ಅಂದರೆ, ಕಾಂಗ್ರೆಸ್ ಅವರ ಐಡಿಯಲ್ಲಿ ಲೆಕ್ಕ ಹಾಕೊಳ್ಳಿ. ಹಾಂ, ಅಲ್ಲ ಎಂಥ ಐಡಿಯಾ ಇವ್ರದ್ದು, ಎಂಥ ಕುತಂತ್ರಿಗಳು ಇವರು ಅಂತೇಳಿ ಅಂದರೆ, ಅವ್ರಿಗೆ ಎದುರಿಸೋಕ್ಕೆ ಧೈರ್ಯ ಇಲ್ಲ ಅವ್ರಿಗೆ. ಇದೆಲ್ಲ ಮುಂದೆ ಬರೋಂಥ ಏನಾದರೂ ಎಮ್ ಎಲ್ ಎ ಎಲೆಕ್ಷನ್ ಬಂದರೆ ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಿಗೆ ಹೋದರೆ ನಮ್ಗೆ ಉಳಿಗಾಲ ಇಲ್ಲ, ಅದಕ್ಕೆ ಬರೆದು ಮಾಡ್ಕೊಂಬಿಟ್ಟಿದ್ದಾರೆ. ಸರ್ವೇನೇ ಬೇಡ, ಅದಕ್ಕೆ ಸರ್ವೇನೇ ಬೇಕಾಗಿಲ್ಲ, ನಾವಿಬ್ಬರು ಒಟ್ಟಿಗೆ ಎಮ್ ಎಲ್ ಎ ಎಲೆಕ್ಷನ್ಗೆ ಹೋದರೆ ಅವ್ರು ಗ್ಯಾರಂಟಿ ತೋಪು, ಗ್ಯಾರಂಟಿ ಚೊಂಬೆ ಹಾಕಿದ್ರಲ್ಲ ಅಡ್ವರ್ಟೈಸ್ಮೆಂಟು, ಆ ಚೊಂಬು ಅವ್ರ ಕೈ ಕೊಟ್ಬಿಡ್ತೀರ ಅಷ್ಟೇ. ನಾವು ಅದು ಗೊತ್ತಾಗಿ ಈಗ ಈ ಟ್ರಿಕ್ಸನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಜೆ ಡಿ ಎಸ್ ಕಾರ್ಯಕರ್ತರು ಎಚ್ಚರದಿಂದ ಇರಬೇಕು. ನಾವು ಈ ಚುನಾವಣೆಯನ್ನು ನಮ್ಮ ಚುನಾವಣೆ ಅಂತ ತಿಳ್ಕೊಂಡು ತಾವೆಲ್ಲರೂ ಗೆಲ್ಲಿಸ್ಬೇಕು ಅಂತೇಳಿ, ಮತ್ತೊಮ್ಮೆ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ತಾವೆಲ್ಲ ಸಹಾಯ ಮಾಡಿದ್ದೀರಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.